ಯಾಕಂದರೆ ಇಲ್ಲಿ ರಾಜ್ಯಪಾಲರ ರಾಜಭವನದ ದುರುಪಯೋಗದ ಅಂಶವನ್ನೇ ಭಾಳ ಹೈಲೈಟ್ ಮಾಡ್ತಾ ಇದ್ದಾರೆ. ಅಂದರೆ ರಾಜ್ಯಪಾಲರು ಅವರ ಅಪ್ಲಿಕೇಶನ್ ಆಫ್ ಮೈಂಡನ್ನು ಕರೆಕ್ಟಾಗಿ ಅವರ ವಿವೇಚನೆಯನ್ನು ಕರೆಕ್ಟಾಗಿ ಬಳಕೆ ಮಾಡಿಕೊಂಡೇ ಈ ಒಂದು ಆದೇಶವನ್ನು ಮಾಡಿದ್ದಾರೆ ಅನ್ನೋದನ್ನು ಹೈಕೋರ್ಟ್ ಕೂಡ ಹೇಳಿರೋದಕ್ಕೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರು ಅದನ್ನೇ ಉಲ್ಲೇಖ ಮಾಡ್ತಾ ಇದ್ರು. ನೋಡಿ, ಇಷ್ಟು ದಿವಸ ಹೇಳ್ತಾ ಇದ್ರು ಇವರು ಕೇಂದ್ರದ ಕೈಗೊಂಬೆ, ಕೇಂದ್ರದ ಕೈಗೊಂಬೆ ಅಂತ ಹೇಳಿದ್ರೆ ಈಗ ಹೈಕೋರ್ಟೇ ಎತ್ತಿ ಹಿಡಿದಿದ್ದೀರಾ. ಸೊ ರಾಜ್ಯಪಾಲರಿಗೆ ಹೋಗುವ ದೂರಿನ ಪ್ರಮಾಣ ಮತ್ತಷ್ಟು ಜಾಸ್ತಿ ಆಗಬಹುದು ಅಂತ ಈಗ ಬಿಜೆಪಿ ಕಡೆಯಿಂದ ನೋಡ್ತಾ ಹೋದಾಗ ನಾವು ಇಲ್ಲ, ರಾಜ್ಯಪಾಲರಿಗೆ ಹೋಗುವಂಥ ದೂರಿನ ಪ್ರಮಾಣ ಜಾಸ್ತಿನೇ ಆಗ್ಬೋದು. ಅವರು ಬಹುಶಃ ಯಾರು ಅರ್ಜಿ ಕೊಟ್ಟವ್ರ ಮೇಲೆ ತನಿಖೆ ಮಾಡಿ ಅಂತ ಕೇಳಿದ್ರು ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಡ್ಲೂಬಹುದು. ಹೈಕೋರ್ಟ್ನವರು ರಾಜ್ಯಪಾಲರ ಆದೇಶವನ್ನು ಎತ್ತಿ ಹಿಡಿದಿರೋದ್ರಿಂದ ಹೌದು ಅವರು ಮಾರಲಿ ಕರೆಕ್ಟ್ ಇದ್ದಾರೆ ಅಂತ ಆಗ್ಬಿಟ್ಟಿದೆ. ಈಗ ಅದನ್ನೇ ಮುಂದಿಟ್ಕೊಂಡು ಅವರು ಇನ್ನಷ್ಟು ತನಿಖೆ ಮಾಡಿ ಅಂತಲೂ ಹೇಳಬಹುದು. ಆದರೆ ಹೈಕೋರ್ಟು ಸುಪ್ರೀಂ ಅಲ್ಲ, ರಾಜ್ಯಪಾಲರು ಸುಪ್ರೀಂ ಅಲ್ಲ ತಾನೆ, ಅದನ್ನು ವಿರೋಧಿಸ್ಬೋದಲ್ಲ ಇವ್ರು ಹೋಗಿ ಮುಂದಿನ ಹೈಯರ್ ಕೋರ್ಟ್ಗಳಲ್ಲಿ. ಹೌದು, ಈಗ ರಾಜ್ಯಪಾಲರೇ ಬಯಾಸ್ಡ್ ಆಗಿದ್ದಾರೆ, ವಿಂಡಿಕ್ಟಿವ್ ಆಗಿದ್ದಾರೆ, ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ ಅಂತ ಹೇಳ್ತಾ ಇರೋದ್ರಿಂದ ಅವ್ರು ಏನೇ ಹೇಳಿದ್ರು ಅದಕ್ಕೆ ಅಷ್ಟು ಇದು ಬರಲ್ಲ, ಬೆಲೆ ಬರಲ್ಲ. ಅದೇ ಕಾಂಗ್ರೆಸ್ ಸರ್ಕಾರದ ಸ್ಟ್ರಾಟಜಿ ಆಗಿದೆ. ಮತ್ತೆ ರಾಜಭವನದ ದುರುಪಯೋಗ ಈಗಿನ ಇವತ್ತಿಂದಲ್ಲ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೂಡ ನಡೀತಾ ಇತ್ತು, ವ್ಯಾಪಕವಾಗಿ ನಡೀತಾ ಇತ್ತು. ಇದೇ ರಾಜ್ಯದಲ್ಲಿ ಎಚ್ ಆರ್ ಭಾರದ್ವಾಜ್ ಅವರು ಗವರ್ನರ್ ಆಗಿದ್ದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ಗೆಹ್ಲೋಟ್ ಅವರ ತಂದೆ ಮಂತ್ರಿ ಕೂಡ ಆಗಿದ್ದರು. ಅವರು ರಾಜಭವನವನ್ನು ದುರುಪಯೋಗ ಮಾಡಿಕೊಂಡು ಯಡಿಯೂರಪ್ಪನವರಿಗೆ ತೊಂದರೆ ಕೊಟ್ಟರು. ಆಮೇಲೆ ಸದಾನಂದ ಗೌಡರು ಮತ್ತೆ ಜಗದೀಶ್ ಶೆಟ್ಟರ್ ಸರ್ಕಾರಕ್ಕೆ ಕೂಡ ತೊಂದರೆ ಕೊಡ್ತಾ ಇದ್ರು ಅಂತ ದಿನ ಅವ್ರ ಮೇಲೆ ಆಪಾದನೆ ಬರ್ತಾ ಇತ್ತು. ನೀವು ಅದನ್ನು ನೋಡಿದ್ದೀರಿ. ಅವರು ಯಾವತ್ತೂ ಸರ್ಕಾರದ ಪರವಾಗಿರಲಿಲ್ಲ, ವಿರುದ್ಧ ಇದ್ರು, ಹಾಗೆ ಹೀಗೆ ಅಂತ ಅಲ್ಲ. ಆದ್ದರಿಂದ ರಾಮಕೃಷ್ಣ ಹೆಗಡೆ ಅವರು ಸರ್ಕಾರ ಇದ್ದಾಗ ಕೂಡ ರಾಜ್ಯಪಾಲರುಗಳು ಸರ್ಕಾರಕ್ಕೆ ತೊಂದರೆ ಕೊಡ್ತಾ ಇದ್ರು, ರಾಜೀವ್ ಗಾಂಧಿ ಅವ್ರು ಮಾತು ಕೇಳಿಕೊಂಡು ಅವ್ರು ಹೇಳ್ದಂಗೆ ಮಾಡ್ತಾ ಇದ್ರು ಅಂತ ಅವಾಗ ಆಪಾದನೆ ಬರ್ತಾ ಇತ್ತು. ಇಂದಿರಾ ಗಾಂಧಿ ಅವರು ಇದ್ದಾಗಲಂತೂ ಎಷ್ಟು ಕರ್ನಾಟಕ ಇಡೀ ದೇಶದಲ್ಲಿ 30-40 ರಾಜ್ಯ ಸರ್ಕಾರಗಳು ರಾಜ್ಯಪಾಲರು ವಜಾ ಮಾಡಿದ್ರು. ಅದಕ್ಕಾಗಿ ಬೊಮ್ಮಾಯಿ ಜಜ್ಮೆಂಟ್ ಬಂದಿತ್ತಾನೆ, ಹೌದು, ವಿಧಾನಸಭೆಯಲ್ಲೇ ಬಹುಮತ ಸಾಬೀತಾಗಬೇಕು ಅಂತ. ಹೌದು, ಆದ್ದರಿಂದ ರಾಜಭವನದ ದುರುಪಯೋಗ ಇವತ್ತು ಮುಂದೆದಲ್ಲ, ಅದಕ್ಕಾಗಿ ಭಾರಿ ದೊಡ್ಡ ಗಲಾಟೆ ನಡೀತಾ ಇರೋದು. ರಾಜ್ಯಪಾಲರ ಪಾತ್ರ ಏನು, ರಾಜ್ಯಪಾಲರಿಗೆ ಎಷ್ಟು ಅಧಿಕಾರ ಇದೆ, ಎಷ್ಟಿಲ್ಲ, ಏನು ಮಾಡುವುದು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಅವರು ನಿರ್ಧಾರ ಮಾಡಬೇಕೀಗ ಅಂತ. ಅದು ಒಂದಲ್ಲ ಒಂದು ದಿನ ಸಂವಿಧಾನ ಪೀಠಕ್ಕೆ ಹೋಗುತ್ತೆ. ಅವರು 1-2 ವರ್ಷ ತೊಗೊಂಡು ಗೈಡ್ಲೈನ್ಸ್ಗಳನ್ನೆಲ್ಲ ಫ್ರೇಮ್ ಮಾಡ್ತಾರೆ, ಆವಾಗ ರಾಜ್ಯಪಾಲರ ಅಧಿಕಾರ ಕೂಡ ಭಾಳಷ್ಟು ಮೊಟಕಾಗೋ ಸಾಧ್ಯತೆ ಕೂಡ ಇದೆ. ಅಂದರೆ ಈ ವಿಷಯಕ್ಕೆ ಅಂತಲ್ಲ, ಒಟ್ಟಿನಲ್ಲಿ ಇಲ್ಲಿ ತನಕ ನಡೆದಿರೋ ಎಲ್ಲ ಕಾರಣಗಳಿಂದ. ಆದ್ದರಿಂದ ನೀವು ನೋಡಿದ್ದೀರಿ ಸಿದ್ದರಾಮಯ್ಯ ಅವರು ಮಾತಾಡಿದ್ದು ಮತ್ತು ಕಾಂಗ್ರೆಸ್ ಪಕ್ಷದ ರಿಯಾಕ್ಟ್ ಮಾಡ್ತಾ ಇರೋದು. ನಾನು ಬೆಳಿಗ್ಗೆ ಕೂಡ ನಮ್ಮದೇ ಮನಿ ಕಂಟ್ರೋಲ್ಗೆ ಒಂದು ಆರ್ಟಿಕಲ್ ಬರೆದಿದ್ದೆ, ಸಿದ್ದರಾಮಯ್ಯ ಅವರು ಮಾತಾಡೋ ಮೊದಲು 2 ಗಂಟೆ ಮೊದಲೇ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ, ಮತ್ತೆ ಹೈಕಮಾಂಡ್ ಅವ್ರನ್ನ ಸಪೋರ್ಟ್ ಮಾಡುತ್ತೆ, ಅವರು ಭಾಳ ಡಿಫೈಂಟ್ ಆಗಿರ್ತಾರೆ ಅಂತ. ಆಮೇಲೆ ಅದನ್ನೇ ಮಾಡಿದ್ದಾರೆ ಅವರು. ಹೌದು, ಯಾಕೆಂದ್ರೆ ಇದು ಎಕ್ಸ್ಪೆಕ್ಟೆಡ್, ಇದು ಹೌದು, ಬೇರೆ ಯಾವುದೇ ಥರದ ರಿಯಾಕ್ಷನ್ ಕೂಡ ಸಾಧ್ಯ ಇರಲಿಲ್ಲ. ನಿಜ ನಿಜ, ಯಾಕೆಂದ್ರೆ ಪಕ್ಷ ವೀಕ್ ಆಗಿಬಿಡ್ತಾ ಇತ್ತು. ಹೌದು, ಖಂಡಿತ ಮತ್ತಷ್ಟು ವಿಚಾರಗಳನ್ನು ಮಾತಾಡ್ತೀನಿ. ಇಲ್ಲಿ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯವರು ಮುಂದಿರುವಂತಹ ಆಪ್ಷನ್ಸ್ ಏನೇನು, ಏನು ದಾರಿ ಇದ್ದಾವೆ ಈಗ ಸಿದ್ದರಾಮಯ್ಯವರ ಮುಂದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೀಗ ನೋಡ್ತಾ ಹೋಗುತ್ತಿದ್ರೆ, ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯವರಿಗೆ ಅವರ ಕುರ್ಚಿಗೆ ಸದ್ಯಕ್ಕೆ ಕಾನೂನು ಕಂಟಕ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ವಿಚಾರಗಳೆಲ್ಲವೂ ಕೂಡ ನೈತಿಕತೆಯ ಪ್ರಶ್ನೆಯ ಅಂಶಗಳೇ ಇವು. ನೈತಿಕವಾಗಿ ಅವರು ಈ ಹುದ್ದೆಯಲ್ಲಿ ಮುಂದುವರಿಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆಯನ್ನು ಬಿಟ್ಟರೆ, ಕಾನೂನಾತ್ಮಕವಾಗಿ ನೋಡಿದಾಗ ಯಾವುದೇ ರೀತಿಯಂಥ ಕಂಟಕ ಸದ್ಯಕ್ಕೆ ಸಿದ್ದರಾಮಯ್ಯವರಿಗೂ ಕೂಡ ಇಲ್ಲ. ಈ ಹಂತದಲ್ಲಿ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅಂತ ಕೂಡ ಈ ಹಂತದಲ್ಲಿ ಸಿದ್ದರಾಮಯ್ಯವರಿಗೆ ಏನು ವಿಚಾರಗಳಿಲ್ಲ. ಇದರ ರಾಜಕೀಯವಾಗಿ ಎದುರಿಸ್ತೀವಿ ಅನ್ನುವಂಥ ವಿಚಾರವನ್ನು ಏನು ಮುಂದಿಡುತ್ತಿದ್ದಾರಲ್ಲ, ನೈತಿಕತೆಯ ವಿಷಯ ಬಂದಾಗ ಹೌದು ಸಿದ್ದರಾಮಯ್ಯವರೇ ಈ ಪ್ರಕರಣದಲ್ಲಿ ಅಪರಾಧಿ ಅನ್ನುವಂಥ ರೀತಿಯಲ್ಲೇನಾದರೂ ತೀರ್ಪು ಬಂದರೆ ಆಗ ಹೌದು ಅವರು ಆ ಹುದ್ದೆಯಲ್ಲಿ ಮುಂದುವರಿಯೋದಕ್ಕೆ ಅರ್ಹತೆಯನ್ನು ಕಳ್ಕೊಳ್ತಾರೆ ಅಥವಾ ಅವರು ನೈತಿಕವಾಗಿ ಮತ್ತು ಕಾನೂನಾತ್ಮಕವೂ ಕೂಡ ಅರ್ಹತೆಯನ್ನು ಕಳ್ಕೊಳ್ತಾರೆ. ಆದರೆ ಈಗ ಕಾನೂನು ಹೋರಾಟಕ್ಕೆ ಸಿದ್ದರಾಮಯ್ಯವರ ಮುಂದೆ ಬಹಳಷ್ಟು ಅವಕಾಶಗಳಿದ್ದಾವೆ. ಆ ಅವಕಾಶಗಳನ್ನು ಈಗ ಸಿದ್ದರಾಮಯ್ಯವರು ಬಳಕೆ ಮಾಡಿಕೊಳ್ತಾರೆ, ಎಲ್ಲ ಅವಕಾಶಗಳನ್ನು ಕೂಡ, ಅದು ಒಂದೆರಡು ವಿಚಾರಗಳೆಲ್ಲ ಎಲ್ಲ ಅವಕಾಶಗಳನ್ನು ಕೂಡ ಮಾಡ್ತಾರೆ. ಮತ್ತು ಒಂದು ವೇಳೆ ಅವರ ಮೇಲೆ FIR ದಾಖಲಾಯಿತು ಅಂದರೆ ಆವಾಗಲೂ ಕೂಡ ಆ ವಿಚಾರದಲ್ಲೂ ಕೂಡ ಅವರು ಹಂತ ಹಂತದಲ್ಲೂ ಕೂಡ ಕಾನೂನು ಹೋರಾಟವನ್ನು ಮಾಡಬಹುದು. ಹೈಕೋರ್ಟ್ ತನಿಖೆ ಆದೇಶದ ವಿರುದ್ಧ ಅವರು ತಡೆಯಾಜ್ಞೆಯನ್ನು ಕೂಡ ತರಬಹುದು. ತನಿಖೆಗೆ ಈಗೇನು ರಾಜ್ಯಪಾಲರು ಕೊಟ್ಟಿರುವಂತಹ ಅನುಮತಿ ಏನಿದೆ ಅದರ ಪರವಾಗಿ ಇವತ್ತು ಹೈಕೋರ್ಟಿಂದ ಬಂದಿರುವಂತಹ ತೀರ್ಪಿದೆ. ಈ ವಿಚಾರಕ್ಕೂ ಕೂಡ ಅವರು ಮತ್ತೆ ಅಪೀಲ್ ಹೋಗಿ ತಡೆಯಾಜ್ಞೆಯನ್ನು ತರುವಂತಹ ಪ್ರಯತ್ನವನ್ನು ಕೂಡ ಸಿದ್ದರಾಮಯ್ಯವರು ಮಾಡಿಕೊಳ್ಬಹುದು. ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಅವರೀಗ ಸದ್ಯದ ಹಂತದಲ್ಲಿ ಅವರು ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಏಕಾಏಕಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿದ್ದಾವೆ. ಹೈಕೋರ್ಟ್ ವಿಭಾಗೀಯ ಪೀಠ ಒಪ್ಪದೇ ಇದ್ದರೆ ಆಗ ಅವರು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ತಾರೆ, ಆ ಒಂದು ಅವಕಾಶವನ್ನು ಕೂಡ ಬಳಕೆ ಮಾಡಿಕೊಳ್ತಾರೆ. ಈ ಎಲ್ಲ ಅಂಶಗಳನ್ನು ಕೂಡ ಕಾನೂನಾತ್ಮಕವಾಗಿ ಅವರು ಮಾಡಬಹುದು. ತಡೆಯಾಜ್ಞೆಯ ಜೊತೆಗೆ ಈ ಒಂದು ಅರ್ಜಿಯನ್ನು ವಜಾ ಮಾಡಬೇಕು ಅಂದರೆ ರಾಜ್ಯಪಾಲರು ಕೊಟ್ಟಿರುವಂತಹ ಅನುಮತಿಯನ್ನು ಮತ್ತು ದೂರುದಾರರ ಮನವಿಗಳೇನಿದ್ದಾವೆ ಅವುಗಳನ್ನು ವಜಾಗೊಳಿಸಬೇಕು ಅನ್ನುವಂತಹ ಒಂದು ಪಿಟಿಷನನ್ನು ಕೂಡ ಅವರು ಹಾಕ್ಬೋದು, ಮೇಲ್ಮನವಿಯನ್ನು ಸಲ್ಲಿಕೆ ಮಾಡ್ಬೋದು. ಈ ಎಲ್ಲ ವಿಚಾರಗಳು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ನಡೀತಾ ಇರುವಂಥದ್ದು. ಹಾಗೆಯೇ
ಇನ್ನೊಂದು ಬಹಳ ಮುಖ್ಯವಾಗಿರುವಂತಹ ಅಂಶ ಏನಂತ ಹೇಳಿದ್ರೆ ಸೆಕ್ಷನ್ 17A ಅಡಿಯಲ್ಲಿ ಈಗಾಗಲೇ ಏನು ಅನುಮತಿಯನ್ನು ಕೊಟ್ಟಿದೆ. ಹೈಕೋರ್ಟ್ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಅನುಮತಿಯನ್ನು ನೀಡಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ 17A ಅಡಿಯಲ್ಲಿ, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ 17A ಅಡಿಯಲ್ಲಿ ತನಿಖೆಗೆ ಆದೇಶ, ಲೋಕಾಯುಕ್ತ ತನಿಖೆ ಆಗುತ್ತೆ ಅನ್ನುವಂತಹ ಅಂಶವನ್ನು ಕೂಡ, ಸಿದ್ದರಾಮಯ್ಯ ವಿರುದ್ಧ FIR ಮಾಡಲು ಅವಕಾಶ ಇಲ್ಲ ಅನ್ನುವಂತಹ ಅಂಶವನ್ನು ಕೂಡ ಇದೇ ಸಂದರ್ಭದಲ್ಲಿ CM ಪಾತ್ರದ ಬಗ್ಗೆ ಮಾತ್ರ ತನಿಖೆ ನಡೆಸಿ ವರದಿ ಕೊಡಬೇಕಾಗಿದೆ ಅನ್ನುವಂತಹ ಸ್ಪಷ್ಟನೆಯನ್ನು ಕೂಡ ಈಗ ನೀಡ್ತಾ ಇದ್ದಾರೆ. 17A ಅಡಿಯಲ್ಲಿ ತನಿಖೆಗೆ ಆದೇಶ ಇರೋದ್ರಿಂದಾಗಿ ಇದು ಲೋಕಾಯುಕ್ತ ತನಿಖೆ ಆಗುತ್ತೆ, ಯಾಕಂದರೆ ಇದು PC ಆಕ್ಟ್ ಬರೋದ್ರಿಂದಾಗಿ ಇದು ಲೋಕಾಯುಕ್ತ ತನಿಖೆ ಆಗುತ್ತೆ ಅಂತ ಹೇಳಿ, ಮತ್ತು ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಿಸಿಕೊಳ್ಳಬೇಕು ಅಂತ ಹೇಳಿಲ್ಲ, CM ಪಾತ್ರದ ಬಗ್ಗೆ ಮಾತ್ರ ತನಿಖೆ ನಡೆಸಿ ವರದಿಯನ್ನು ಕೊಡಬಹುದು ಅನ್ನುವಂತಹ ಸ್ಪಷ್ಟನೆಯನ್ನು AS ಪೊನ್ನಣ್ಣ ಅವರು ನೀಡಿರುವಂಥದ್ದು. AS ಪೊನ್ನಣ್ಣ ಅವ್ರನ್ನ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಅವರು ಮಾತನಾಡಿಸಿದ್ದಾರೆ. ಪೊನ್ನಣ್ಣ ಏನು ಹೇಳಿದ್ರೆ ಅನ್ನೋದು ನಿಮಗೆ ತೋರಿಸ್ತೀನಿ. ನಮ್ಮ ಜೊತೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಮತ್ತು ಶಾಸಕರಾಗಿರ್ತಕ್ಕಂಥ AS ಪೊನ್ನಣ್ಣರವರಿದ್ದಾರೆ. ಪೊನ್ನಣ್ಣರವರೇ, ಈ ಆದೇಶ ಪ್ರತಿಯನ್ನು ತಾವು ಓದಿರ್ತೀರಾ, ಈ ಆದೇಶ ಪ್ರತಿ ಪ್ರಮುಖ ಸಾರಾಂಶಗಳೇನು ಸರ್? ನಾವು ಉಚ್ಚ ನ್ಯಾಯಾಲಯದ ಮುಂದೆ ಗೌರವಾನ್ವಿತ ರಾಜ್ಯಪಾಲರ ಆದೇಶವನ್ನು ಪ್ರಶ್ನೆ ಮಾಡಿರುವಂಥ ರಿಟ್ ಅರ್ಜಿಯನ್ನು ಉಚ್ಚ ನ್ಯಾಯಾಲಯ ವಜಾ ಮಾಡಿದೆ. ಸೆಕ್ಷನ್ 17A ಮತ್ತು 218BNSS ನೀಡಂಥ ಪೂರ್ವ ಅನುಮತಿ ಮತ್ತು ಅಭಿಯೋಜನೆಯಲ್ಲಿ 218 ಅಭಿಯೋಜನೆಯನ್ನು ರದ್ದುಪಡಿಸಿದೆ ಅಂತ ಹೇಳಿದ್ರೆ ಇದು ಸೀಮಿತಗೊಳಿಸಿ 17A ಪೂರ್ವ ಅನುಮತಿಗೆ ಮಾತ್ರ ಅಂತೇಳುವಂಥ ಆದೇಶವನ್ನು ಹೊರಡಿಸಿದ್ದಾರೆ. 17A ಆದೇಶ ಇದ್ದಿದ್ದ ಮಾತ್ರಕ್ಕೆ ಮುಂದಿನ ಕಾನೂನಾತ್ಮಕ ಕ್ರಮ ಏನು ನಡೀಬೇಕು ಕಾನೂನಿನಲ್ಲಿ ಅದು ನಡೀಲಿಕ್ಕೆ ಅವಕಾಶ ಇದೆ. ಆದರೆ ಪೂರ್ಣವಾದಂಥ ತೀರ್ಪನ್ನು ಓದಿದ ಮೇಲೆ ಮುಂದಿನ ನಡೆಯನ್ನು ತೀರ್ಮಾನ ಮಾಡಬೇಕು ಅಂಥೇಳಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಲಿಕ್ಕೆ ಕಾಯ್ತಾ ಇದ್ದೀವಿ. ಅದರಿಂದ ಈಗ ನಾನಾಗಿರ್ಬೋದು ಮತ್ತು ಪ್ರೊಫೆಸರ್ ರವಿವರ್ಮಕುಮಾರ್ ಅವರಾಗಿರ್ಬೋದು ಮತ್ತು ಅಭಿಷೇಕ್ ಮನು ಸಿಂಗ್ವಿ ಅವರಾಗಿರ್ಬೋದು ಇವರೆಲ್ಲ ಕೂಡ ಸೇರಿ ಸಮಾಲೋಚನೆಯನ್ನು ಮಾಡಿ ಮುಖ್ಯಮಂತ್ರಿಗಳಿಗೆ ಯಾವ ರೀತಿಯಾದಂಥ ಕಾನೂನಾತ್ಮಕ ಕ್ರಮ ಜರುಗಿಸಬೇಕು ಅಂತೇಳುವಂಥ ತೀರ್ಮಾನದಲ್ಲಿ ಸಲಹೆಗಳನ್ನು ಕೊಡ್ತೀವಿ. 17PC ಆ್ಯಕ್ಟ್ ಆಗಿದ್ದರಿಂದ ಈಗ ಲೋಕಾಯುಕ್ತರು FIR ಮಾಡ್ತಾರೆ ಸರ್, ಮುಖ್ಯಮಂತ್ರಿಗಳ ವಿರುದ್ಧನೇ FIR ಮಾಡ್ಬೋದು ನೇರವಾಗಿ? FIR ಮಾಡುವಂಥದ್ದು ಪ್ರಶ್ನೆ ಬರೋದಿಲ್ಲ. ಲೋಕಾಯುಕ್ತ ಪೊಲೀಸ್ನವರಿಗೆ ಈಗ ಇನ್ಕ್ವೈರಿ ಆರ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅವಕಾಶ ಇದೆ. ಏನನ್ನು ಮಾಡಬೇಕು ಅಂತ ಹೇಳುವಂಥ ತೀರ್ಮಾನ ಅವರು ಜರುಗಿಸ್ತಾರೆ, ತಗೊಳ್ತಾರೆ. ಅದರಿಂದ ಎಲ್ಲ 17A ಪೂರ್ವ ಅನುಮತಿ ಇದ್ದರೆ ಇನ್ವೆಸ್ಟ್ FIR ಮಾಡಬೇಕು ಅಂತ ಇಲ್ಲ. ಹಾಗಾದ್ರೆ ಸರ್, ಇಲ್ಲಿ 218BNSS ಇಲ್ಲಿ ಅದ್ರ ಬಗ್ಗೆ ರಿಜೆಕ್ಟ್ ಮಾಡಿರ್ತಕ್ಕಂಥ ಆ ಮುಖಾಂತರ ರಾಜ್ಯಪಾಲರಿಗೆ ಇದು ಒಂದು ರೀತಿ ಹಿನ್ನಡೆನಾ? ಅಲ್ಲ, ಇದು ಹಿನ್ನಡೆ ಮುನ್ನಡೆ ಪ್ರಶ್ನೆ ಇಲ್ಲ. ಇದರಲ್ಲಿ ಕಾನೂನಿನಲ್ಲಿ ಅವರಿಗೆ ಇದ್ದಂಥ ಅರ್ಜಿಯನ್ನು ಅವರು ತೀರ್ಮಾನ ಮಾಡಿದ್ದಾರೆ. ತೀರ್ಮಾನ ಮಾಡಿದ ಸರಿಯಲ್ಲ ಅಂತ ನಾವು ಹೇಳಿದ್ವಿ. ಭಾಗಶಃವಾಗಿ ಅದು ಸರಿಯಲ್ಲ ಅಂತ ಹೇಳುವಂಥದ್ದನ್ನ ಉಚ್ಚ ನ್ಯಾಯಾಲಯ ಕೂಡ ಹೇಳಿದ್ದಾರೆ. ಭಾಗಶಃವಾಗಿ ಎತ್ತಿ ಹಿಡಿದಿದ್ದಾರೆ. ಇದು 17A ಕೊಟ್ಟಿರುವಂಥದ್ದು ಸರಿ ಅಂತ ಹೇಳ್ತಾರೆ, 218 ಕೊಟ್ಟಿರೋದು ಇಲ್ಲ ಅಂತ ಹೇಳ್ತಾರೆ. ಇಲ್ಲಿಗೆ ಸೀಮಿತವಾಗಿದೆ ಸರ್. ಈ ಪ್ರಕರಣದಲ್ಲಿ ಈಗ ರಾಜ್ಯಪಾಲರಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕು ಅಲ್ವಾ? ರಾಜ್ಯಪಾಲರು ಲೋಕಾಯುಕ್ತ ಅಥವಾ ಸಿಟ್ಟಿಂಗ್ ಜಡ್ಜ್ ಯಾರಿಗಾದರೂ ಕೊಡ್ಬೋದಾ ಇನ್ಸ್ಟ್ರಕ್ಷನ್ ತನಿಖೆಗೆ? ರಾಜ್ಯಪಾಲರು 17A ಪೂರ್ವ ಅನುಮತಿ ನೀಡಿದ ಮೇಲೆ ಅವರ ಕಾರ್ಯವ್ಯಾಪ್ತಿಯಲ್ಲಿ ಬೇರೆಯೇನು ಉಳಿದಿಲ್ಲ. ಈ ಬಿಕಮ್ಸ್ ಫಂಕ್ಟಸ್ ಅಫಿಷಿಯೋ. ಇನ್ನು ಮುಂದೆ ಏನಿದ್ರೂ ಕೂಡ ಯಾವ ತನಿಖೆಯನ್ನು ಮಾಡಬೇಕು ಅಥವಾ ವಿಚಾರಣೆಯನ್ನು ಮಾಡಬೇಕು ಆ ಸಂಸ್ಥೆ ಮುಂದೆ ಬರ್ತದೆ. ಮತ್ತು ಅವರು ಅದನ್ನು ಯಾವ ರೀತಿ ಮುಂದೆ ಕೂಡ ಕೋರ್ಟ್ ನಿರ್ಧರಿಸುತ್ತೆ. ಕೋರ್ಟ್ ನಿರ್ಧರಿಸ್ಬೋದು, ತನಿಖೆ ಸಂಸ್ಥೆ ಖುದ್ದು ಅವರೇ ನಿರ್ಧರಿಸ್ಬೋದು. ಈಗಾಗಲೇ ಮೈಸೂರಿನಲ್ಲಿ ಈಗಾಗಲೇ ಕಂಪ್ಲೇಂಟ್ ಆಗಿರುವಂಥದ್ದು, ಹಾಗಾಗಿ ಲೋಕಾಯುಕ್ತನ ಇದನ್ನು ಇನಿಷಿಯೇಟ್ ತಗೋಬೋದಾ? ಲೋಕಾಯುಕ್ತ ಪೊಲೀಸ್ನವರು ತೀರ್ಮಾನ ತಗೋಬೋದು. ಮುಖ್ಯಮಂತ್ರಿಗಳ ವಿರುದ್ಧ FIR ಆಗೋ ಸಾಧ್ಯತೆ ಇದೆಯಾ ಸರ್, ಎಂಕ್ವೈರಿ ಆದರೆ? ಇಲ್ಲ ನೋಡಿ, ಮೇಲ್ನೋಟಕ್ಕೆ ಏನು ಅಪರಾಧ ಆಗಿದೆ ಅಂತ ಹೇಳೋದ್ರ ಬಗ್ಗೆ ಆಗಬೇಕಲ್ಲ ತೀರ್ಮಾನ. ಅಪರಾಧ ಏನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು, ಯಾರು ಹೇಳಿದ್ದಾರೆ ಅದನ್ನು? ಸೊ ಕಾಗ್ನಿಸಬಲ್ ಅಫೆನ್ಸ್ ಡಿಸ್ಕ್ಲೋಸ್ ಆಗದೆ FIR ರಿಜಿಸ್ಟರ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಮುಖ್ಯಮಂತ್ರಿಗಳು ಇನ್ವಾಲ್ಡ್ ಆಗಿದ್ದಾರೆ ಇಲ್ಲ ಅನ್ನೋದು ಅಷ್ಟೇ ತನಿಖೆ ಆಗಬೇಕಾಗಿರೋದು? ಹೌದು, ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್. ಇವಿಷ್ಟು AS ಪೊನ್ನಣ್ಣರ ಅಭಿಪ್ರಾಯ. ಒಟ್ಟಾರೆ ಮುಖ್ಯಮಂತ್ರಿಗಳು ಇಡೀ ಪ್ರಕರಣದಲ್ಲಿ ಇನ್ವಾಲ್ಡ್ ಆಗಿದ್ದಾರಾ ಇಲ್ಲ ಅನ್ನೋದು ಮಾತ್ರ ಇಲ್ಲಿ ತನಿಖೆ ಆಗಬೇಕಾಗಿರುವಂಥದ್ದು. ಮತ್ತು 17PC ಆ್ಯಕ್ಟ್ ಅಡಿ ಆಗಿದ್ದರಿಂದ ಸಂಬಂಧಪಟ್ಟ ಲೋಕಾಯುಕ್ತ ಸಂಸ್ಥೆ ಅಂದರೆ ಪೊಲೀಸರು ಇಲ್ಲಿ FIR ಮಾಡಿಕೊಂಡು ತನಿಖೆಯನ್ನು ಮಾಡೋ ಸಾಧ್ಯತೆ ಇದೆ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು, ಮತ್ತು ಹಿರಿಯ ವಕೀಲ ಜೊತೆ ಚರ್ಚೆ ಮಾಡಿ ಮುಂದಿನ ಕಾನೂನು ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಚಿದಾನಂದ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು.
ಎಸ್ ಏನೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಅವರ ವಿರುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಹೈಕೋರ್ಟ್ನಿಂದ ಬಂದಿರುವಂತಹ ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ. ಮುಖ್ಯಮಂತ್ರಿಯವರ ಮಾತಿನ ಅಂಶಗಳನ್ನು ಕೂಡ ನಿಮಗೆ ತೋರಿಸ್ತೀನಿ.